ವಿಧಾನಸಭೆ ಚುನಾವಣೆ ಉಳಿಕೊಂಡಿದೆ. ಈ ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ ಜನರ ಪರವಾಗಿ ಜನ ಒಪ್ಪೋ ರೀತಿಯಲ್ಲಿ ಕಾರ್ಯಕ್ರಮ ಕೊಡಕ್ಕೆ ಆಡಳಿತ ಕೊಡಕ್ಕೆ ಆಗದೆ ಬೇರೆ ರೀತಿ ವಾಮ ಮಾರ್ಗಗಳನ್ನು ಹುಡುಕಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮಾಡಬೇಕು ಅಂತೇಳಿ ಮಾಡಕ್ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 6-7 ಲಕ್ಷ ಓಟನ್ನ ಬಿಜೆಪಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡ್ಕೊಳಕ್ ಹೋಗಿ ನಮ್ಮ ಪಕ್ಷದ ನಾಯಕರುಗಳು ಪಕ್ಷದ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಅವರ ಹೋರಾಟ ಈ ಬಿಜೆಪಿಯ ಈ ವೋಟರ್ ಲಿಸ್ಟ್ ಅನ್ನ ಒಂದು ದೊಡ್ಡ ಹಗರಣನೆ ಅಂತ ಹೇಳಬಹುದು. ಎಲ್ಲ ಬೇರೆ ಬೇರೆ ಹಗರಣಗಳಾದ್ರೆ ಇದೊಂಥರ ಹಗರಣ ಇತ್ತು ಅನ್ನೋ ಇದೊಂದು ಹೋರಾಟಕ್ಕೆ ನಮ್ಮ ಶಾಸಕ ನಮ್ಮ ನಾಯಕರು ಹೋರಾಟಕ್ಕೆ ಜಯ ಸಿಕ್ಕಿ ಇವತ್ತು ಸುಮಾರು 7 ಲಕ್ಷ ಓಟನ್ನ ಅಕ್ರಮವಾಗಿ ಬಿಜೆಪಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಸಿಕ್ಕಾಕೊಂಡು ಇವತ್ತು ಅಧಿಕಾರಿಗಳು ಜೈಲು ಮತ್ತೆ ಸಸ್ಪೆಂಡ್ ಅಲ್ಲಿ ಇರೋದು ಇವತ್ತು ದೇಶಾದ್ಯಂತ ನೋಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಸೋದಕ್ಕೆ ಈ ರೀತಿ ವಾಮ ಮಾರ್ಗವನ್ನು ಹುಡುಕೊಂಡು ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಮ್ಮ ಹೈಕಮಾಂಡಿನ ಆದೇಶದ ಮೇರೆಗೆ ನಾವು ಕೂಡ 3ನೇ ತಾರೀಕು ಪ್ರತಿ ಬೂತ್ವಾರು ವೋಟರ್ ಲಿಸ್ಟ್ಗಳನ್ನು ನೋಡುವಂತ ಒಂದು ಜವಾಬ್ದಾರಿನ ನಮ್ಮ ಮುಖಂಡರುಗಳಿಗೆ ವಹಿಸುವಂತ ಕೆಲಸವನ್ನು ನಾವು 3ರಿಂದ ಹಿಡಿದು 3ನೇ ತಾರೀಕು ಪ್ರಾರಂಭ ಮಾಡಿದ್ದು 28 ಗ್ರಾಮ ಪಂಚಾಯತ್ ಮತ್ತು 27 ವಾರ್ಡ್ ಮಾಲೂರು ಟೌನ್ನಲ್ಲಿ ಮುಖಂಡರುಗಳ ಸಭೆಯನ್ನು ಮಾಡಿದ್ವಿ. ಯಶಸ್ವಿಯಾಗಿ ಈ ಸಭೆ ಆಗಿದೆ. ಈ ಯಶಸ್ವಿ ಸಭೆ ಆಗೋದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಸಹಕಾರ ಕೊಟ್ಟಿರೋದು ಮತ್ತೆ 28 ಗ್ರಾಮ ಪಂಚಾಯತಿನಲ್ಲೂ ಕೂಡ ಈಗೇನು ಮುಗಿದಿದೆ ಎಲ್ಲ ನಮ್ಮ ಮುಖಂಡರುಗಳು ಪ್ರತಿ ವೋಟರ್ಸ್ ಅನ್ನು ಗುರುಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ 18ನೇ ಇಸ್ವಿಯಿಂದ 22ನೇ ಇಸ್ವಿವರೆಗೂ ಕೂಡ ಸೇರ್ಪಡೆ ಆಗಿರೋ 16,000 ಇದೆ. ಡಿಲೀಟ್ ಮಾಡಿರೋದು ಸುಮಾರು 25,000 ಇದೆ ಅಂತೇಳಿ ರಿಪೋರ್ಟ್ ಇದೆ. ಅದು ಸರಿ ಇದೆಯಾ ಸರಿ ಇಲ್ವಾ ಅನ್ನೋದು ನೋಡಂತವ್ದು ಈಗಾಗಲೇ ನಮ್ಮ ಮುಖಂಡರು ಎಲ್ಲರೂ ಕೂಡ ಏನು ಪೂರ್ವಭಾವಿ ಸಭೆಗಳನ್ನ ಮುಖಂಡರ ಸಭೆಗಳನ್ನ ನಾವು ಭೂತವಾರ ಮಾಡಿದೀವಿ. ಅವರ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಬಿಜೆಪಿ ಅವರು ಏನು ಬಿಜೆಪಿ ಯಾವ ರೀತಿ ರಾಜ್ಯದಲ್ಲಿ ಸರ್ಕಾರ ಮಾಡಿದ್ರು ಆ ಸರ್ಕಾರ ಮಾಡಿದ ಮೇಲೆ ಡೆವಲಪ್ಮೆಂಟ್ಸ್ ಅನ್ನೋದು 0 ಆದರೆ ಹಗರಣಗಳಲ್ಲಿ ಮಾತ್ರ 100% ಮಾರ್ಕ್ಸ್ ಕೊಡೋದು ಇವರಿಗೆ ವಿರೋಧ ಪಕ್ಷದವ್ರು ನಾವು 100% ಹಗರಣಗಳ ಮಾರ್ಕ್ಸ್ ಕೊಡೋದು ಅಂತ ಒಂದು ಆಡಳಿತ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ವಿಶೇಷವಾಗಿ ಮತ್ತೆ ರಾಜ್ಯದಲ್ಲಿ ಮತ್ತೆ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ನ ಶಾಸಕ ಗೆಲ್ಲೋದಕ್ಕೆ ನಮ್ಮ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಏನು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅಂತ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಅವತ್ತಿಂದ ಇವತ್ತುವರೆಗೂ ಕೂಡ ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ತಾಲೂಕಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಗೆಲ್ಲಿಸಬೇಕು ಅಂತೇಳಿ ಇವತ್ತೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಈ ರೀತಿ ಮುಖಂಡರುಗಳ ಸಭೆಯನ್ನ ವೋಟರ್ ಲಿಸ್ಟ್ ಅಲ್ಲಿ ಈ ಬಿಜೆಪಿ ಏನು ಮಾಡುತ್ತೆ ನೋಡುತ್ತೆ ಕೆಲಸವನ್ನು ಮಾಡುತ್ತಾ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಇವತ್ತು ಟೋಟಲ್ ನಮಗೆ 249 ಬೂತ್ಗಳ ಮುಖಂಡರುಗಳನ್ನ ಸಭೆಯನ್ನ ಇವತ್ತಿಗೆ ಫೈನಲ್ ಆಗಿದೆ. ವಿಶೇಷವಾಗಿ ಇನ್ನ ಮೇಲೆ ನಾವೆಲ್ಲರೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಬಿಜೆಪಿ ಈ ರೀತಿ ವಾಮ ಮಾರ್ಗಗಳನ್ನ ಮಾಡೋದನ್ನ ಎಚ್ಚರಿಕೆಯಿಂದ ನಾವು ನೋಡುತ್ತೆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇವತ್ತು ಅಧಿಕಾರಿಗಳು ಕೂಡ ಅಷ್ಟೇ, ಯಾರಾದ್ರೂ ಈ ಬಿಜೆಪಿ ಸರ್ಕಾರ ಮತ್ತೆ ಮಂತ್ರಿಗಳು ಮತ್ತೆ ಯಾರಾದ್ರೂ ನಾಯಕರ ಮಾತು ಕೇಳಿ ಏನಾದ್ರು ಇಂಥದ್ದೇನೋ ಮಾಡಕ್ ಹೋದ್ರೆ ಇವತ್ತು ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನಾಗಿದೆಯೋ ಅದೇ ರೀತಿ ಕೂಡ ಎಲ್ಲಾ ಕಡೆ ಕೂಡ ತೊಂದರೆ ನೋವು ತಿನ್ನುವಂತವ್ರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಮ್ಮ ಮುಖಂಡರುಗಳು ಯಾರು ಕೂಡ ಅಷ್ಟು ಸರಿಸಾಗಿ ಬಿಡುವುದಿಲ್ಲ. ಪ್ರತಿಯೊಂದು ವೋಟರ್ಸ್ ಕೂಡ ನೋಡಂತ ಪ್ರತಿ ಮನೆ ಮನೆ ಕೂಡ ವೋಟರ್ಸ್ ಗುರುಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಮ್ಮೆಲ್ಲ ಮುಖಂಡರುಗಳು ಕೂಡ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ.